ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ಬಗ್ಗೆ ರಿಯಾಕ್ಟ್ ಮಾಡ್ಲಿಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ರೇಣುಕಾಚಾರ್ಯ ಅವರು ಮಾತನಾಡಿಸುವ ಪ್ರಯತ್ನ ಮಾಡೋಣ ಸರ್ ನಮಸ್ಕಾರ ನಮಸ್ತೆ ಮ್ಯಾಮ್ ಈಗ ಮಂಗಳೂರಿನಲ್ಲಾದ ಕುಕ್ಕರ್ ಬಾಂಬ್ ಬ್ಲಾಸ್ಟಿಗೂ ಹಾಗೆ ಚಿಲುಮೆ ಸಂಸ್ಥೆಯಿಂದ ಮತದಾರರ ಮಾಹಿತಿ ಸೋರಿಕೆ ಆಗಿದೆ ಅನ್ನೋ ಆರೋಪಕ್ಕೂ ತಳಕ ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರು ಇದು ಜನರ ಕಣ್ಣೊರೆಸಲಿಕ್ಕೆ ಬಿಜೆಪಿ ಮಾಡಿರುವ ಷಡ್ಯಂತರ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದನ್ನ ಅವರ ಮಾತುಗಳಿಂದ ನಾವು ಅರ್ಥ ಮಾಡ್ಕೊಳ್ಳಬಹುದಾಗಿದೆ ಏನು ಹೇಳ್ತೀರಿ ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಗಾಳಿಯಲ್ಲಿ ಯಾವತ್ತು ಗುಂಡುಡಿ ಕೆಲಸ ಮಾಡ್ತಾರೆ ನೋಡಿ ಈಗ ಅವರಿಗೆ ಹಿಂದುತ್ವದ ಬಗ್ಗೆ ಎಷ್ಟು ನಂಬಿಕೆ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂದ್ರೆ ಯಾವ ರೀತಿ ಅಲ್ಪಸಂಖ್ಯಾತರ ಮತಗಳನ್ನು ಓಲೈಸಿದ್ರೆ ಇದು ಸಾಕ್ಷಿ ನೋಡಿ ಚಿಲುಮೆ ಸಂಸ್ಥೆ ವೋಟರ್ ಹಿಡಿದು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗಲೇ ತನಿಖೆಗೆ ಅವಕಾಶ ಮಾಡಿದ್ರೆ ಯಾರು ಸಂಬಂಧಪಟ್ಟ ಕೇಸ್ ಆಗಿದೆ ಬಂಧಿಸ್ತಾರೆ ಅದಕ್ಕೂ ಇದಕ್ಕೂ ಈ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕುಕ್ಕರ್ ಈ ಸ್ವತಃ ಕುಕ್ಕರ್ ಬ್ಲಾಸ್ಟ್ ಯಾರಾರ ಕಾರಣ ಇದಕ್ಕೆಲ್ಲ ಎಲ್ಲಿ ತರಬೇತಿ ಪಡೆದ್ರು ಎಲ್ಲಿ ತರಬೇತಿ ಪಡೆದ್ರು ಎಲ್ಲ ಇದೆ ಡಿಕೆ ಶಿವಕುಮಾರ್ ಗೆ ಏನಾಗಿದೆ ಅಂದ್ರೆ ಈ ಹಿಂದಿ ಕಾಂಗ್ರೆಸ್ನರು ಅಂಬೇಡ್ಕರ್ ಜಪ ಮಾಡಿದ್ರು ಎಸ್ ಸಿ ಎಸ್ ಟಿ ಅದ್ರು ಬ್ಯಾಕ್ ಹೊಡೆದ್ರು ಎಸ್ ಸಿ ಎಸ್ ಟಿ ಬ್ಯಾಕ್ ಹೊಡೆದು ಇವರು ನಿಜವಾದ ಅರ್ಥ ಗೊತ್ತಾಯ್ತು ಕಾಂಗ್ರೆಸ್ನ ಬಂಡವಾಳ ಈಗ ಅಲ್ಪಸಂಖ್ಯಾತರು ಎಲ್ಲಿ ನಮ್ಮಿಂದ ದೂರ ಆಗ್ತಾರೆ ಅಂತ ಹೇಳಿ ಈ ರೀತಿ ತಳುಕಾಗ್ತದ್ರೆ ಡಿಕೆ ಶಿವಕುಮಾರ್ ಅರ್ಥ ಮಾಡ್ಕೋಬೇಕು ಅಗಲಿ ಜನ ಕಾಣ್ತಾರೆ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಅವರಲ್ಲಿ ಸಿದ್ದರಾಮಯ್ಯನ ಕಡೆ ಕಾಣ್ತಾರೆ ಇವರು ಕಾಣ್ತಾರೆ ಬಹುಪುರ ರಾಜ ಬಹುಪುರಕ್ಕಂತ ಅವ್ರಿಗೆ ಅವರೇ ಬಿಂತಡಿಸ್ಕೊಳ್ತಾದ್ರೆ ನಮ್ಮ ಪಾರ್ಟಿ ಯಾವುದೇ ಕಾರಣಕ್ಕೂ ಇಂಥ ಹೀನ ಕೃತ್ಯ ಮಾಡಲ್ಲ ಹಿಂದೆ ಇವರು ಟಿಪ್ಪು ಜಯಂತಿ ಮತ್ತೊಂದು ಮೂರೊಂದು ಮಾಡಿ ಈ ಕೋಮು ಗಲಭೆ ಸೃಷ್ಟಿ ಮಾಡಿದ್ ಇವರೇ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಆರೋಪ ಮಾಡ್ತಾರೆ ಮೇಡಮ್ ಈ ರೀತಿ ಆರೋಪಗಳು ರೇಣುಕಾಚಾರ್ಯ ಅವರಿಗೆ ತಮಗೂ ಕೂಡ ಗೊತ್ತಿದೆ ಹೊಸದೇನಲ್ಲ ಕಾಂಗ್ರೆಸ್ ಅದರಲ್ಲೂ ಕೇಂದ್ರೀಯ ಮಟ್ಟದಲ್ಲಿ ನಾವು ಗಮನಿಸಿದ್ದೀವಿ ಚುನಾವಣೆ ಸಂದರ್ಭದಲ್ಲಿ ಬಾರ್ಡರ್ ನಲ್ಲಿ ಮಿಲಿಟರಿ ಆಪರೇಷನ್ ಗಳಾಗುತ್ತೆ ಈ ರೀತಿಯ ಆರೋಪಗಳನ್ನು ಸಾಕಷ್ಟು ಬಾರಿ ಮಾಡಿದ್ದಾರೆ ಅಂದ್ರೆ ಇದೆಲ್ಲವೂ ಕೂಡ ಜನರನ್ನ ಡಿವಿಯೇಟ್ ಮಾಡೋಕೆ ಮತದಾರರ ಮನಸ್ಸನ್ನ ಬೇರೆ ಕಡೆ ಸೆಳೆಯೋಕೆ ಬಿಜೆಪಿ ಹಿಂದಿನಿಂದಲೂ ಈ ರೀತಿ ತಂತ್ರವನ್ನ ಮಾಡ್ತಿದೆ ಅಂತ ಹೇಳಿ ಪದೇ ಪದೇ ಕಾಂಗ್ರೆಸ್ನವರು ಆರೋಪ ಮಾಡ್ತಲೇ ಇರ್ತಾರೆ ಮುಂದುವರೆದ ಭಾಗವಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರ ಆರೋಪ ಮತದಾರರು ಯಾವ ರೀತಿ ನೋಡಬೇಕು ಇದೆಲ್ಲವನ್ನ ಅಂತ ಮೇಡಮರೇ ಇವರು ಗಡಿಬಾಡು ಉದಾಹರಣೆ ಕಾಶ್ಮೀರದಲ್ಲಿ ಎಷ್ಟು ಕಾಶ್ಮೀರಿ ಪಂಡಿತರ ಇನ್ನು ಕಗ್ಗೊಲೆ ಆಯ್ತು ಇದು ಸುಳ್ಳು ಅಂತ ಹೇಳಿದ್ರು ಕಾಶ್ಮೀರಿ ಫೈಲ್ ಬಂದ ಸಿನಿಮಾದ ಇದ್ರ ಬಗ್ಗೆ ಟೀಕೆ ಮಾಡಿ ಅವ್ರು ಯಾರು ನೋಡ್ಲಿಲ್ಲ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಯೋಧರನ್ನು ಗೌರವಿಸ್ತೀವಿ ಮತ್ತು ರೈತರನ್ನು ಗೌರವಿಸ್ತೀವಿ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಪಾರ್ಟಿ ನಮ್ದು ಹಾಗಾಗಿ ಇವ್ರು ಏನೇ ಹೇಳಿ ಜನ ನಂಬಲ್ಲ ಇವರು ಅಧಿಕಾರಕ್ಕೆ ಬಂದೇ ಬಿಡ್ತೀವಿ ಅಂತ ಹೇಳಿ ಸ್ವರ್ಗಕ್ಕೆ ಮೂರೇ ಗಿಣತ ಅಳತೆ ಆಗ್ತದ್ರೆ ಇವರೆಲ್ಲ ಈಗ ಜನರ ಭಾವನೆಗಳು ಗೊತ್ತಿದೆ ಈಗ ಮೊನ್ನೆ ಗುಜರಾತ್ ನಲ್ಲಿ ಏನಾಯ್ತು ಗುಜರಾತ್ ಅಂದ್ರೆ ಅವ್ರು ಹಿಮಾಚಲ ಅಂತಾರೆ ರೇಣುಕಾಚಾರ್ಯ ಅವರೇ ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ